ಅದೇ ರೀತಿ ಕುಟುಂಬದ ಮಾಧ್ಯಮಿಕ ಕಾರ್ಯಗಳ ಬಗ್ಗೆ ಕೂಡ ನಾವು ನೋಡೋಣ. ಆರ್ಥಿಕ ಕಾರ್ಯಗಳು, ಸಾಮಾನ್ಯವಾಗಿ ಸಾಂಪ್ರದಾಯಿಕ ಕಾಲದಲ್ಲಿ ಒಂದು ಆರ್ಥಿಕ ಕಾರ್ಯವನ್ನು ಸಂಪೂರ್ಣವಾಗಿ ಕುಟುಂಬವೇ ನಿರ್ವಹಿಸ್ತಾ ಇತ್ತು. ಅಂದರೆ ಪ್ರಾಚೀನ ಕಾಲದಿಂದ ಮಧ್ಯಕಾಲದವರೆಗೂ ಕುಟುಂಬ ಉತ್ಪಾದನೆ ಮತ್ತು ಉಪಭೋಗದ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿತ್ತು. ಕುಟುಂಬಕ್ಕೆ ಅವರದೇ ಆದಂತಹ ಒಂದು ಪರಂಪರಾಗತ ಒಂದು ವೃತ್ತಿ ಇತ್ತು. ಆ ವೃತ್ತಿಯನ್ನೇ ಅವರು ಅವಲಂಬಿಸಿ ಬದುಕ್ತಾ ಇದ್ರು. ಉದಾಹರಣೆಗೆ ಕಂಬಾರ ಕಂಬಾರನಾಗಿಯೇ, ಕುಂಬಾರ ಕುಂಬಾರನಾಗಿಯೇ, ಆಮೇಲೆ ಮಡಿವಾಳ ಮಡಿವಾಳ ವೃತ್ತಿಯೇನೆ, ತಮ್ಮದೇ ಕುಟುಂಬದ ವೃತ್ತಿಯನ್ನು ಅವಲಂಬಿಸಿ ಅವರು ಬದುಕ್ತಾ ಇರ್ತಿದ್ರು. ಹೀಗಾಗಿ ಅವಾಗ ಸಾಂಪ್ರದಾಯಿಕ ಕಾಲದ ಸಮಾಜಕ್ಕೆ ನಿರುದ್ಯೋಗ ಸಮಸ್ಯೆ ಅಷ್ಟಾಗಿ ಕಾಡಿರಲಿಲ್ಲ. ಆದ್ರೆ ಈಗ ಈ ಒಂದು ನಾಗರಿಕ ಸಮಾಜ ಬೆಳೆದ ಹಾಗೆ ಇಲ್ಲಿ ಉದ್ಯೋಗದಲ್ಲಿ ಕೂಡ ನಾವು ಬದಲಾವಣೆಯನ್ನು ನೋಡ್ತೀವಿ. ಸ್ತ್ರೀ ಪುರುಷರು ಕೂಡ ಕುಟುಂಬ ನಿರ್ವಹಣೆಗಾಗಿ ಕೆಲಸ ಕಾರ್ಯಗಳಲ್ಲಿ ಕೂಡ ಬದಲಾವಣೆಯಾಗಿದೆ. ಹೊರಗೆ ದುಡಿಯುವಂತಹ ಒಂದು ಪ್ರವೃತ್ತಿ ಹೆಚ್ಚಾಗಿರುವುದನ್ನು ನಾವು ಕಾಣ್ತೀವಿ. ಕುಟುಂಬ ಆರ್ಥಿಕ ಕಾರ್ಯಗಳನ್ನು ನಿರ್ವಹಿಸಿ ಸ್ತ್ರೀ ಮತ್ತು ಪುರುಷ ಇದ್ದಾಗ ಮಾತ್ರ ವಿವಾಹದ ಸಂಸ್ಕಾರದ ಮೂಲಕ ಕುಟುಂಬ ಏರ್ಪಡ್ತೈತಿ. ತನ್ನ ಕುಟುಂಬದ ಜವಾಬ್ದಾರಿ ಆರ್ಥಿಕ ಕಾರ್ಯಗಳನ್ನ ಮೂಲಭೂತ ತನ್ನ ಸದಸ್ಯರಿಗೆ ಮೂಲಭೂತ ಬೇಡಿಕೆಗಳನ್ನ ಈಡೇರಿಸುವ ಕಾರ್ಯವನ್ನು ಕೂಡ ಕುಟುಂಬ ನೆರವೇರಿಸ್ತೈತಿ ಅಂತ ಹೇಳ್ಬೋದು. ಅದೇ ರೀತಿ ಆರ್ಥಿಕ ಕಾರ್ಯಗಳ ನಂತರ ಶೈಕ್ಷಣಿಕ ಕಾರ್ಯಗಳು ಹೊಸ ಪೀಳಿಗೆಗೆ ಮಕ್ಕಳ ಜನನದ ನಂತರ ಅವರ ಲಾಲನೆ ಪಾಲನೆ ಪೋಷಣೆ ಕುಟುಂಬದ ಆದ್ಯ ಕರ್ತವ್ಯ ಆಗ್ತೈತಿ. ಹಾಗೆಯೇ ಶೈಕ್ಷಣಿಕ ಕಾರ್ಯಗಳನ್ನು ಕೂಡ ಕುಟುಂಬ ನಿರ್ವಹಿಸ್ತೈತಿ. ಮಗುವಿಗೆ ಒಂದು ಮಾತೃಭಾಷೆ, ಒಂದು ಸಾಂಪ್ರದಾಯಿಕ ಒಂದು ರೀತಿ ನೀತಿ ಕಲೆಗಳನ್ನ ಕುಟುಂಬ ಕಲಿಸ್ಕೊಡ್ತೈತಿ. ಹೀಗಾಗಿ ವಂಶ ಪಾರಂಪರ್ಯವಾಗಿ ಸಾಂಪ್ರದಾಯಿಕ ಕಾಲದಲ್ಲಿ ತಮ್ಮದೇ ಆದಂತಹ ವೃತ್ತಿಯನ್ನ ಅನುಸರಿಸಿಕೊಂಡು ಬದುಕ್ತಾ ಇರೋದನ್ನ ನಾವು ನೋಡ್ತೀವಿ. ಆದ್ರೆ ಆಧುನಿಕ ಕಾಲದಲ್ಲಿ ಈ ಒಂದು ಪ್ರವೃತ್ತಿಯಲ್ಲಿ ಬದಲಾವಣೆ ಆಗಿರುವುದು ಕೂಡ ಉಂಟು. ಹಾಗೆ ಧಾರ್ಮಿಕ ಕಾರ್ಯ, ಕುಟುಂಬ ಧರ್ಮದ ಬಗೆಗೆ ಅರಿವು ಮೂಡಿಸುವಂತಹ ಒಂದು ಕೇಂದ್ರ ಆಗಿದೆ. ನವಜಾತ ಶಿಶು ತನ್ನ ಬಾಲ್ಯಾವಸ್ಥೆಯಲ್ಲಿ ಧಾರ್ಮಿಕ ನಿಷ್ಠೆ ಶಿಸ್ತನ್ನ ಬೆಳೆಸಿಕೊಳ್ಳಕ್ಕೆ ಈ ಒಂದು ಕುಟುಂಬ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತೈತಿ. ಕುಟುಂಬದಲ್ಲಿ ತಂದೆ ತಾಯಿ ಹಿರಿಯರು ನವಜಾತ ಶಿಶುಗಳಿಗೆ ಮಕ್ಕಳಿಗೆ ವ್ಯಕ್ತಿತ್ವ ನಿರ್ಮಾಣ ಮಾಡುವಲ್ಲಿ ಧಾರ್ಮಿಕ ಮನೋಭಾವನೆಯನ್ನು ಮೈಗೂಡಿಸುವಲ್ಲಿ ಒಂದು ಒತ್ತಡವನ್ನು ತರ್ತಾರೆ. ಅಂದ್ರೆ ಅವರು ಒಂದು ಸಮಾಜೀಕರಣದ ದೀಕ್ಷೆಯನ್ನು ನೀಡ್ತಾರೆ. ಆರಾಧನೆ ಕ್ರಿಯಾವಿಧಿಗಳು ಹಬ್ಬ ಹರಿದಿನಗಳು ಜಾತ್ರೆ ಸಂಭ್ರಮ ಉತ್ಸವ ಮುಂತಾದವುಗಳ ಬಗ್ಗೆ ಮಕ್ಕಳಲ್ಲಿ ಧಾರ್ಮಿಕ ಭಾವನೆಯನ್ನ ಮೂಡಿಸುವಲ್ಲಿ ಕುಟುಂಬದ ಪಾತ್ರ ತುಂಬಾ ಮಹತ್ವದ್ದಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಮನರಂಜನೆಯ ಕಾರ್ಯಗಳು, ಸಾಂಪ್ರದಾಯಿಕ ಕಾಲದಲ್ಲಿ ಕುಟುಂಬ ಮನರಂಜನೆಯ ಕೇಂದ್ರವಾಗಿತ್ತು ಅಂತ ಹೇಳ್ತಾರೆ. ಹಬ್ಬ ಹರಿದಿನ ಉತ್ಸವ ಆಚರಣೆ ದೇವ ಕಾರ್ಯ ವಿವಾಹ ಸಮಾರಂಭ ಧಾರ್ಮಿಕ ಕ್ರಿಯಾವಿಧಿಗಳಲ್ಲಿ ಕುಟುಂಬದ ಸದಸ್ಯರೆಲ್ಲ ಒಟ್ಟುಗೂಡಿ ಏನು ಸಂತಸ ಸಂಭ್ರಮವನ್ನು ನೀಡುವಂತಹ ಒಂದು ತಾಣವಾಗಿತ್ತು ಕುಟುಂಬ. ಕುಟುಂಬ ನಾಗರಿಕ ಸದ್ಗುಣಗಳ ಒಂದು ಪಾಠಶಾಲೆ ಅಂತ ಕೂಡ ಹೇಳ್ಬೋದು. ಇಲ್ಲಿ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಪ್ರೀತಿ ಪ್ರೇಮ ಸಹಕಾರ ಮನೋಭಾವನೆ ಸಹನೆ ತ್ಯಾಗ ವಿಧೇಯತೆ ಶಿಸ್ತು ಇವೆಲ್ಲ ಗುಣಗಳನ್ನು ವ್ಯಕ್ತಿ ಕುಟುಂಬದಿಂದಲೇ ಮೈಗೂಡಿಸಿಕೊಳ್ತಾ ಇದ್ದ ಅಂತ ಹೇಳ್ಬೋದು. ಅದೇ ರೀತಿ ತನ್ನ ಸದಸ್ಯರಿಗೆ ಕುಟುಂಬ ಮನರಂಜನೆಯನ್ನ ನೀಡ್ತಾ ಇತ್ತು ಅಂತ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್, ಸಂಸ್ಥೆಗಳ ಆಂತರಿಕ ಸಂಪರ್ಕ, ಇಂಟರ್ ಇನ್ಸ್ಟಿಟ್ಯೂಷನಲ್ ಲಿಂಕೇಜ್ ಅಂತ. ಪ್ರತಿಯೊಂದು ಶಿಶುವು ತನ್ನ ಸಮೂಹದ ಸಾಮಾಜಿಕ ಜೀವನದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇತ್ತು. ಹಾಗೆ ಕುಟುಂಬ ತನ್ನ ಸದಸ್ಯರು ನಿರ್ವಹಿಸಬೇಕಾದಂತಹ ಸಾಮಾಜಿಕ ಪಾತ್ರದ ಬಗ್ಗೆ ಕೂಡ ಮಾರ್ಗದರ್ಶನ ನೀಡ್ತೈತಿ. ಸಮೂಹದಲ್ಲಿ ವಿಶಿಷ್ಟ ಅಂತಸ್ತು ಮತ್ತು ಸ್ಥಾನಮಾನ ಹೊಂದಲು ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಈಗ ಉದಾಹರಣೆ ಕೊಡ್ಬೇಕಪ್ಪ ಅಂತಂದ್ರೆ ವಿದ್ಯಾರ್ಥಿ ಗ್ರಾಹಕ ಪ್ರೇಕ್ಷಕ ರೋಗಿ ಕಾರ್ಮಿಕ ಮುಂತಾದವುಗಳ ಪಾತ್ರ ನಿರ್ವಹಣೆಯ ಬಗ್ಗೆ ಅರಿವು ಮೂಡಿಸುವಲ್ಲಿ ಕುಟುಂಬದ ಮಹತ್ವದ ಪಾತ್ರ ಆಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಒಂದು ಆಂತರಿಕ ಸಂಪರ್ಕ ಬೆಳೆಯುವಲ್ಲಿ ಮಹತ್ವದ ಪಾತ್ರವನ್ನು ಈ ಕುಟುಂಬ
ನೆರವೇರಿಸ್ತೈತಿ ಅಂತ ಹೇಳ್ಬೋದು. ತನ್ನ ಸದಸ್ಯರಿಗೆ ಕುಟುಂಬ ಧರ್ಮ, ಶಿಕ್ಷಣ, ಆರ್ಥಿಕ, ರಾಜಕೀಯ, ಕಾನೂನು ಮತ್ತು ಮನೋರಂಜನೆ ಮುಂತಾದವುಗಳಲ್ಲಿ ಭಾಗವಹಿಸಲಿಕ್ಕೆ ಮಾರ್ಗದರ್ಶನ ನೀಡ್ತೈತಿ ಅಂತ ಕೂಡ ಹೇಳ್ಬೋದು. ಓಕೆ, ಇಷ್ಟು ಕುಟುಂಬದ ಮಾಧ್ಯಮಿಕ ಕಾರ್ಯಗಳನ್ನು ನಾವು ವಿವರಣೆ ಸಮೇತ ನೋಡಿದ್ವಿ. ನೀವು ಬರೀ ಮೇನ್ ಪಾಯಿಂಟ್ಸ್ ನೋಡಿದ್ರು ಕೂಡ ಇಲ್ಲಿ 2 ಮಾರ್ಕ್ಸ್ ನಿಮಗೆ ಕೊಡಲಿಕ್ಕೆ ಸಾಧ್ಯ ಆಗ್ತೈತಿ. ಕುಟುಂಬದ ಮೂಲಾಂಶಗಳನ್ನು ವಿವರಿಸಿ. ಪ್ರಶ್ನೆ 7, ಧರ್ಮವು ಅಲೌಕಿಕ ಶಕ್ತಿ ಮತ್ತು ಪವಿತ್ರ ಸಂಗತಿಗಳನ್ನು ಒಳಗೊಂಡಿದೆ. 7ನೇದು ನಂಬಿಕೆ ಮತ್ತು ಪದ್ಧತಿಗಳು ಧರ್ಮದ ಭಾಗವಾಗಿದೆ. 3ನೇದು ಧರ್ಮವು ನೈತಿಕ ಸಲಹೆಗಳನ್ನು ಒಳಗೊಂಡಿದೆ. 4ನೇದು ಮುಕ್ತಿಯ ವಿಧಾನಗಳು. ಇವು ಧರ್ಮದ 4 ಮೂಲಾಂಶಗಳಾಗಿರ್ತವೆ. ಸಾಮಾನ್ಯವಾಗಿ ಇದನ್ನ 1 ಮಾರ್ಕ್ಸ್ ಕೇಳ್ಬಹುದು, 5 ಮಾರ್ಕ್ಸ್ ನಲ್ಲಿ ಕೂಡ ಕೇಳ್ಬಹುದು. ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ಧರ್ಮಗಳ ಮೂಲ ಕಲ್ಪನೆ ಅಲೌಕಿಕವಾದುದು. ಧರ್ಮ ಅಲೌಕಿಕ ಶಕ್ತಿ ಮತ್ತು ಪವಿತ್ರ ಸಂಗತಿಗಳನ್ನು ಒಳಗೊಂಡಿದೆ. ಅದಕ್ಕೋಸ್ಕರ ಧರ್ಮ ಸರ್ವಶಕ್ತ, ಅನಂತ ಅಂತ ಕೂಡ ಹೇಳ್ತಾರ. ಇ ಬಿ ಟೈಲರ್ ಅವರು ಹೇಳ್ತಾರ್ರಿ, ಅಲೌಕಿಕ ಶಕ್ತಿಯ ಮೇಲಿನ ನಂಬಿಕೆಯನ್ನು ಧರ್ಮ ಅಂತ ಕರೀತಾರ್ರಿ ಅವರು. ಅಂದರೆ ಇಲ್ಲಿ ಪೂರ್ವಜರು, ಆಮೇಲೆ ಒಂದು ಕುಟುಂಬದ ಒಂದು ಪರಂಪರಾಗತ ದೇವತೆಗಳು, ಅಲೌಕಿಕ ಶಕ್ತಿ, ಒಂದು ಯಾವುದೇ ಒಂದು ಶಕ್ತಿ ಇದೆ ಅದೇ ದೇವರು ಅನ್ನುವಂತಹ ನಂಬಿಕೆ ಇದೆ. ಅದಕ್ಕೆ ಆ ಒಂದು ನಂಬಿಕೆ ದೈವದಲ್ಲಿ, ದೇವರಲ್ಲಿ ಹಲವಾರು ನಂಬಿಕೆಗಳಿದೆ. ಹೀಗಾಗಿ ದೈವ ಕಾರ್ಯಗಳನ್ನು ಕೂಡ ನಿರ್ವಹಿಸ್ತಾರೆ. ಈಗ ಬ್ರಹ್ಮ, ವಿಷ್ಣು, ಶಿವ, ಹೀಗೆ ಹಿಂದೂಗಳು 3 ದೇವರುಗಳನ್ನು ಬ್ರಹ್ಮಾಂಡ ಸೃಷ್ಟಿ ಮಾಡಿದ ಅನ್ನುವಂಥ ನಂಬಿಕೆ ಇದೆ. ಅದೇ ಒಂದು ಅಲೌಕಿಕ ಶಕ್ತಿಯಲ್ಲಿ ನಂಬಿಕೆ ಇದೆ. ಅದೇ ರೀತಿ ದುಷ್ಟ ಶಕ್ತಿಯಲ್ಲಿ ಕೂಡ ನಂಬಿಕೆ, ದೆವ್ವ, ದುಷ್ಟ ಶಕ್ತಿಗಳು ಇದೆ ಅನ್ನುವಂತಹ ಒಂದು ನಂಬಿಕೆ ಕೂಡ ಇದೆ. ಒಟ್ಟಿನಲ್ಲಿ ಧರ್ಮ ಅಲೌಕಿಕ ಶಕ್ತಿ ಮತ್ತು ಪವಿತ್ರ ಸಂಗತಿಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಕೆಲವೊಂದು ಧಾರ್ಮಿಕ ವಿಧಿವಿಧಾನಗಳು ಪವಿತ್ರ ಮತ್ತು ಅಪವಿತ್ರ ಅನ್ನುವಂತಹ ನಂಬಿಕೆಗಳು ಕೂಡ ಇದಾವೆ. ಯಾವ ಕೆಲಸವನ್ನು ಪವಿತ್ರ ಅಂತ ಮಾಡಬೇಕು, ಯಾವುದು ಅಪವಿತ್ರ ಅನ್ನೋದು ಕೂಡ ಇಲ್ಲಿ ಧರ್ಮದ ಒಂದು ಪ್ರಮುಖ ಒಂದು ಮೂಲಾಂಶ ಅಂತ ಹೇಳ್ಬೋದು. ಅದೇ ರೀತಿ ನಂಬಿಕೆ ಮತ್ತು ಪದ್ಧತಿಗಳು ಧರ್ಮದ ಭಾಗವಾಗಿದೆ ಅಂತ. ಧಾರ್ಮಿಕ ನಂಬಿಕೆಗಳು ಜ್ಞಾನದ ವಿಧಾನ ಮತ್ತು ಮಾನವನಿಗೂ ದೈವಿಕ ಶಕ್ತಿಗಿರುವಂತ ಸಂಬಂಧವನ್ನ ತಿಳಿಸ್ತೈತಿ ಅಂತ ನಾವಿಲ್ಲಿ ವ್ಯಕ್ತಪಡಿಸ್ಬೋದು. ಅದೇ ರೀತಿ ಧರ್ಮವು ನೈತಿಕ ಸಲಹೆಯನ್ನು ನೀಡುತ್ತೆ. ಧರ್ಮ ನೈತಿಕ ಮೌಲ್ಯಗಳನ್ನ ಆಧಾರವಾಗಿದೆ ಅಂತ. ನೈತಿಕ ಸಲಹೆಗಳಿಲ್ಲದೆ ಧರ್ಮ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದು ತಪ್ಪು, ಯಾವುದು ಸರಿ, ತಪ್ಪು ಸರಿಗಳ ಮಧ್ಯೆ ವ್ಯತ್ಯಾಸವನ್ನು ಇದು ತಿಳಿಸ್ಕೊಡ್ತೈತಿ. ಹೀಗಾಗಿ ಇದೊಂದು ಸಾಮಾಜಿಕ ಸಂಸ್ಥೆಯಾಗಿ ಹೆಚ್ಚು ಶಕ್ತಿಶಾಲಿಯಾಗಿದೆ ಅಂತ ಕೂಡ ಹೇಳ್ಬೋದು. ಮುಕ್ತಿಯ ವಿಧಾನಗಳು ಅಂತ ಲಾಸ್ಟ್ ಪಾಯಿಂಟ್. ಮುಕ್ತಿ ಹೊಂದುವಂತಹ ಮಾರ್ಗ ಧರ್ಮ ಇನ್ನೊಂದು ಧರ್ಮದ ಮೂಲಾಂಶ ಆಗಿದೆ ಅಂತ. ಮುಕ್ತಿಯನ್ನು ಹೊಂದುವುದು, ಈಗ ಉದಾಹರಣೆ ಕೊಡ್ಬೇಕಪ್ಪ ಅಂತಂದ್ರೆ ಮುಕ್ತಿ ಅಂದ್ರೆ ನಿರ್ವಾಣ ಅಂತ ಹೇಳ್ತಾರ್ರಿ, ಮೋಕ್ಷ ಅಂತ ಹೇಳ್ತಾರ, ವಿಮೋಚನೆ ಅಂತ ಕೂಡ ಕರೀತಾರ. ಕ್ರೈಸ್ತರಲ್ಲಿ ವಿಮೋಚನೆ ಅಂತ ಕರೀತಾರ, ವಿಮೋಚಕರು ಅಂತ, ದೇವಪುತ್ರರು. ಹಾಗೆ ಮನುಷ್ಯ ಮಾಡುವ ಕರ್ತವ್ಯಕ್ಕೆ ತಕ್ಕ ಜೀವನ ನೀಡ್ತಾನೆ ಅನ್ನುವಂತಹ ನಂಬಿಕೆಯು ಕೂಡ ಇದೆ. ಇವೆಲ್ಲ ಮುಕ್ತಿಯ ವಿಧಾನಗಳಂತ ಕೂಡ ಹೇಳ್ಬೋದು. ಹಾಗೆ ಧರ್ಮದ ಕಾರ್ಯಗಳು 3 ಇದಾವ್ರಿ. 1 ಸಾಮಾಜಿಕ ಐಕ್ಯತೆ, 7ನೇದು ಸಾಮಾಜಿಕ ನಿಯಂತ್ರಣ, 3ನೇದು ಸಾಮಾಜಿಕ ಪರಿವರ್ತನೆ. ಫಸ್ಟ್ ಪಾಯಿಂಟ್ ಸಾಮಾಜಿಕ ಐಕ್ಯತೆ. ಇಲ್ಲಿ ಡರ್ಕಿಮ್ನವರು ಹೇಳ್ತಾರೆ, ಇಮೇಲಿ ಡರ್ಕಿಮ್ನವರು, ಧರ್ಮ ಸಮಾಜದ ಜನರ ನಂಬಿಕೆ, ಶ್ರದ್ಧೆ, ಮೌಲ್ಯ, ಭಾವನೆ ಮುಂತಾದವುಗಳನ್ನ ಒಗ್ಗೂಡಿಸುತ್ತದೆ ಅಂತ ಅವ್ರು ಹೇಳ್ತಾರೆ. ಧರ್ಮವು ಮೌಲ್ಯಗಳಿಗೆ ಸಮರ್ಥನೆ ನೀಡುತ್ತೆ ಅಂತ ಹೇಳ್ತಾರೆ. ಒಳ್ಳೆಯ ಕೆಲಸಕ್ಕೆ ಗೌರವ ಮತ್ತು ತಪ್ಪಿಗೆ ಶಿಕ್ಷೆ, ಸಾಮೂಹಿಕ
ಮೌಲ್ಯಗಳನ್ನು ಸಮರ್ಥಿಸಿಕೊಳ್ಳಿಕ್ಕೆ ಸಾಮೂಹಿಕ ಐಕ್ಯತೆಗೆ ಇದು ಸಹಕಾರಿಯಾಗಿದೆ ಅಂತ ಕೂಡ ಹೇಳಲಿಕ್ಕೆ ಸಾಧ್ಯತೆ ಇದೆ. ಸಾಮಾಜಿಕ ಪ್ರಾರ್ಥನೆ ನೆರವೇರಿಸ್ತೈತ್ರಿ, ಸಾಮಾಜಿಕ ಐಕ್ಯತೆಯನ್ನು ಇದು ತರ್ತೈತಿ ಅಂತ. ಹಾಗೆ ಮೌಲ್ಯ ಮತ್ತು ನೈತಿಕ ನಿಯಮಗಳನ್ನ ಪವಿತ್ರವಾದವು ಅಂತ ಇಲ್ಲಿ ವ್ಯಾಖ್ಯಾನಿಸಲಾಗ್ತೈತಿ. ಇವೆಲ್ಲ ಸಾಮಾಜಿಕ ಐಕ್ಯತೆಗೆ ದಾರಿ ಮಾಡಿಕೊಡ್ತವೆ. ಹಾಗೆ ಸಾಮಾಜಿಕ ನಿಯಂತ್ರಣ ಅಂತ, ಧರ್ಮ ಬಾಹಿರ ಕಾರ್ಯಗಳಲ್ಲಿ ಯಾರೂ ತೊಡಗಬಾರ್ದು. ಧರ್ಮ ಬಾಹಿರ ಅಂದ್ರೆ ಅದು ತುಂಬಾ ಕೆಟ್ಟ ನಡತೆ ಅಂತ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನುವಂತಹ ಒಂದು ನಿಯಂತ್ರಣ ಇಲ್ಲಿ ಇದ್ದೇ ಇರುತ್ತೆ. ಕೆಟ್ಟ ಕೆಲಸಕ್ಕೆ ಒಂದು ಶಿಕ್ಷೆ ಅನ್ನುವಂತಹ ದೈವದ ಶಿಕ್ಷೆ ಇದೆ ಅಂತ ಕೂಡ ಇಲ್ಲಿ ನಂಬಿಕೆ ಇದೆ. ಹಾಗೆ ಧರ್ಮ ಒಂದು ಸಾಮಾಜಿಕ ಪರಿವರ್ತನೆಗೆ ಸಾಧ್ಯತೆ ತರಲಿಕ್ಕೆ ಸಾಧ್ಯ ಇದೆ. ಧರ್ಮ ಸುಧಾರಣೆಯ ಜೊತೆಗೆ ರಾಷ್ಟ್ರೀಯತೆ, ಸಾಂಸ್ಕೃತಿಕ ಪರಿವರ್ತನೆ, ನಾಗರಿಕ ಹಕ್ಕುಗಳ ಸಂರಕ್ಷಣೆಗೆ ಕೂಡ ಸಹಾಯಕವಾಗಿದೆ ಅಂತ ಹೇಳ್ಬೋದು. ಕಾರ್ಲ್ ಮಾರ್ಕ್ಸ್ ಅದಕ್ಕೆ ಅಭಿಪ್ರಾಯ ಪಡ್ತಾರ್ರಿ, ಧರ್ಮ ಅಂದ್ರ ಇವರು ಅಫೀಮಿಗೆ ಹೋಲಿಸ್ತಾರೆ, ಮಾದಕ ವಸ್ತು ಅಫೀಮ್ ಇದೆಯಲ್ಲ, ಧರ್ಮ ಉಳ್ಳವರ ಹಿತ ಕಾಯುತ್ತದೆ ಅಂತ ಕೂಡ ಇಲ್ಲಿ ಅವರು ಅಭಿಪ್ರಾಯ ಪಡ್ತಾರೆ. ಇದು ಏನೇ ಇರಲಿ, ಒಂದು ಧರ್ಮದ ಹೆಸರಿನಲ್ಲಿ, ಒಂದು ದೇವರು ದೈವ ಅನ್ನೋದ್ರ ಹೆಸರಿನಲ್ಲಿ ಇಲ್ಲಿ ಒಂದು ನಿಯಂತ್ರಣ ಇದ್ದೇ ಇರುತ್ತೆ. ಕೆಟ್ಟ ಕೆಲಸ ಮಾಡಿದ್ರೆ ದೇವರು ಶಿಕ್ಷೆ ನೀಡ್ತಾನೆ ಅನ್ನುವಂತಹ ಮನೋಭಾವ ಇರೋದ್ರಿಂದ ವ್ಯಕ್ತಿ ಸನ್ಮಾರ್ಗದಲ್ಲಿ ನಡೀಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ ಹೇಳಿ. ಇದು ಕೂಡ ಧರ್ಮದ ಕಾರ್ಯಗಳಲ್ಲಿ ಒಂದು ಅಂತ ಹೇಳ್ಬೋದು. ಹಾಗೆ ಸಾಮಾಜಿಕ ಪರಿವರ್ತನೆ ತರುವಲ್ಲಿ ಧರ್ಮ ಮಹತ್ವದ ಪಾತ್ರವನ್ನು ವಹಿಸ್ತೈತಿ ಅಂತ ಕೂಡ ನಾವು ಹೇಳ್ಬೋದು. ಈಗ ಉದಾಹರಣೆ ಕೊಡ್ಬೇಕಪ್ಪ ಅಂತಂದ್ರೆ 18 ಮತ್ತು 19ನೇ ಶತಮಾನದಲ್ಲಿ ಹಲವಾರು ಧಾರ್ಮಿಕ ಸುಧಾರಣೆಗಳಾದವು. ಇವೆಲ್ಲ ಭಾರತದಲ್ಲಿ ರಾಷ್ಟ್ರೀಯ ಏಕತೆಯನ್ನ ತರುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಅದೇ ರೀತಿ 1950 ಮತ್ತು 60ರ ದಶಕದಲ್ಲಿ ಅಮೇರಿಕಾದಲ್ಲಿ ಕೂಡ ಒಂದು ಕಪ್ಪು ವರ್ಣೀಯರು ಚರ್ಚುಗಳಲ್ಲಿ ನಾಗರಿಕ ಹಕ್ಕುಗಳ ಒಂದು ಹೋರಾಟವು ಕೂಡ ನಡೆದು ಮಹತ್ವದ ಒಂದು ಗಣನೀಯ ಪಾತ್ರ, ಸಮಾಜದ ಸುಧಾರಣೆಯಲ್ಲಿ ಗಣನೀಯ ಪಾತ್ರವನ್ನು ಧರ್ಮ ನಿರ್ವಹಿಸ್ತೈತಿ ಅಂತ. ಅದೇ ರೀತಿ ಧರ್ಮ ನೈತಿಕತೆಯನ್ನು ಬೋಧಿಸುವುದರ ಜೊತೆ ಸಾಮಾಜಿಕ ಪರಿವರ್ತನೆಗೆ ಕೂಡ ಸಹಾಯಕವಾಗಿದೆ ಅಂತ ನಾವು ಹೇಳ್ಬೋದು. ಇಷ್ಟು ಧರ್ಮದ ಕಾರ್ಯಗಳು. ಹಾಗೆ ಲಾಸ್ಟ್ ಕ್ವಶನ್ನು, ಪ್ರಶ್ನೆ 9, ಶೈಕ್ಷಣಿಕ ಕಾರ್ಯಗಳನ್ನು ವಿವರಿಸಿ. ಸಾಮಾನ್ಯವಾಗಿ ನಾವು ಶೈಕ್ಷಣಿಕ ಕಾರ್ಯಗಳನ್ನು 3 ಪಾಯಿಂಟ್ಸ್ದಲ್ಲಿ ನೋಡ್ತೀವಿ. ಸಂರಕ್ಷಣಾತ್ಮಕ ಕಾರ್ಯಗಳು, ಪಾತ್ರ ನಿರ್ವಹಣೆಯ ಕಾರ್ಯಗಳು, ಸುಧಾರಣಾತ್ಮಕ ಕಾರ್ಯಗಳು ಅಂಥೇಳಿ ನಾವು 3 ಪಾಯಿಂಟ್ಸಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಇದರಲ್ಲಿ ಫಸ್ಟ್ ಪಾಯಿಂಟ್ ಸುಧಾರಣಾತ್ಮಕ ಕಾರ್ಯಗಳು. ಶಿಕ್ಷಣದ ಕಾರ್ಯಗಳಲ್ಲಿ ಫಸ್ಟ್ ಪಾಯಿಂಟ್ ಸುಧಾರಣಾತ್ಮಕ ಕಾರ್ಯಗಳು. ಪ್ರತಿಯೊಂದು ಹೊಸ ಪೀಳಿಗೆಗೆ ಸಂಸ್ಕೃತಿಯನ್ನು ವರ್ಗಾಯಿಸುವುದು ತೀರ ಅತಿ ಅವಶ್ಯ ಆಗಿರ್ತೈತಿ. ಈಗ ಉದಾಹರಣೆ ಅಂತಂದ್ರ ಸಂರಕ್ಷಣಾತ್ಮಕ ಕಾರ್ಯಗಳಲ್ಲಿ ಈ ಮಾತೃಭಾಷೆ, ಅಕ್ಷರ ಜ್ಞಾನ, ಪರಿಸರ ಸಂಪನ್ಮೂಲಗಳ ಬಳಕೆ, ಆರೋಗ್ಯ, ನೈರ್ಮಲ್ಯತೆ, ಸಂರಕ್ಷಣೆಗೆ ಅನುಕೂಲತೆ, ಮರ ಮತ್ತು ಸಸ್ಯಗಳ ವರ್ಗಗಳಿಗೆ ಔಷಧಿ ತಯಾರಿಕೆ, ಹೀಗೆ ಸಾವಿರಾರು ವಿಷಯಗಳ ಬಗ್ಗೆ ಯುವ ಪೀಳಿಗೆಗೆ ಅರಿವು ಮೂಡಿಸುವುದು ತೀರಾ ಅವಶ್ಯ. ಈ ಕೆಲಸವನ್ನು ಶಿಕ್ಷಣ ನೀಡ್ತೈತಿ ಅಂತ. ಸಂರಕ್ಷಣಾತ್ಮಕ ಕಾರ್ಯ ಈಗ ಪರಿಸರನ ಉಳಿಸುವಂತಹ ಒಂದು ಶಿಕ್ಷಣ, ಆರೋಗ್ಯ ನೈರ್ಮಲ್ಯತೆಯ ಬಗ್ಗೆ ಶಿಕ್ಷಣ, ಮಾತೃಭಾಷೆ ಅಕ್ಷರ ಜ್ಞಾನದ ಬಗ್ಗೆ ಶಿಕ್ಷಣವನ್ನು ನೀಡ್ತೈತಿ. ಹೀಗಾಗಿ ಇದು ಸಂರಕ್ಷಣಾತ್ಮಕ ಕಾರ್ಯದಲ್ಲಿ ಶಿಕ್ಷಣ ಮಹತ್ವದ ಪಾತ್ರವನ್ನು ವಹಿಸ್ತೈತಿ. ಯುವ ಪೀಳಿಗೆಗೆ ಒಂದು ಸಾಂಸ್ಕೃತಿಕ ಚೌಕಟ್ಟಿನಲ್ಲಿ ತನ್ನ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಆ ಒಂದು ಮಗುವನ್ನು ಶಿಕ್ಷಣ ನೀಡಿ ಒಳ್ಳೆಯ ನಾಗರಿಕರನ್ನಾಗಿ ಪರಿವರ್ತಿಸುವಲ್ಲಿ ಶಿಕ್ಷಣದ ಒಂದು ಕಾರ್ಯ ಆಗಿದೆ ಅಂತ ಹೇಳ್ಬೋದು. ಇದರಿಂದ ಶಿಕ್ಷಣ ಪಡೆದಂಥ ವ್ಯಕ್ತಿ
ಹಲವಾರು ಮೂಢನಂಬಿಕೆಗಳಿಂದ ಹೊರಬಂದು ಸಮಾಜದಲ್ಲಿ ಪರಿವರ್ತನೆ ಆಗಲಿಕ್ಕೂ ಕೂಡ ಸಾಧ್ಯತೆ ಇದೆ. ಹಾಗೆ ಶಿಕ್ಷಣದ ಮೂಲಕ ತನ್ನ ಬೇಕು ಬೇಡಿಕೆಗಳನ್ನು, ಆರ್ಥಿಕ ಬೇಕು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಶಿಕ್ಷಣ ಒಂದು ಸಾಧನ ಆಗಿದೆ. ಒಂದು ಒಳ್ಳೆಯ ಉದ್ಯೋಗವನ್ನು ಪಡೀಲಿಕ್ಕೆ, ಅಕ್ಷರ ಜ್ಞಾನವನ್ನು ಪಡೀಲಿಕ್ಕೆ, ರಾಜಕೀಯ ಸಾಮಾಜಿಕ ಕಾನೂನು ಲಾಲನೆ ಪಾಲನೆ, ಆಮೇಲೆ ಆರೋಗ್ಯ, ಆಮೇಲೆ ಸಾಮಾಜಿಕ ಸ್ತರವಿನ್ಯಾಸದ ಅಸ್ತಿತ್ವದ ಸಂರಕ್ಷಣೆ, ಎಲ್ಲ ಕಾರ್ಯಗಳನ್ನು ಶಿಕ್ಷಣ ನೆರವೇರಿಸ್ತೈತೆ ಅಂತ ಹೇಳ್ಬೋದು. ಹಾಗೆ ಪಾತ್ರ ನಿರ್ವಹಣೆಯ ಕಾರ್ಯ, ಎರಡನೇ ಪಾಯಿಂಟ್ಸ್, ಪಾತ್ರ ನಿರ್ವಹಣೆಯ ಕಾರ್ಯ. ಶಿಕ್ಷಣ ಪ್ರತಿಯೊಂದು ವಿಶೇಷ ಅಧ್ಯಯನ ಹಾಗೂ ವಿವಿಧ ಹಂತಗಳಲ್ಲಿ ತನ್ನದೇ ಆದಂತಹ ಕ್ರಮಗಳನ್ನು ಒಳಗೊಂಡಿದೆ. ಉದಾಹರಣೆಗೆ ಕಲೆ, ವಿಜ್ಞಾನ, ವಾಣಿಜ್ಯ ಅಲ್ವಾ. ಹಂತ ಹಂತವಾಗಿ ಆ ಒಂದು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅವರ ಆಸಕ್ತಿ ಅಭಿರುಚಿಗೆ ಆಧಾರದ ಮೇಲೆ ಅಕ್ಷರ ಜ್ಞಾನವನ್ನು ನೀಡ್ತೈತಿ. ಈಗ ಇಂಟ್ರೆಸ್ಟ್ ಯಾವ ವಿಷಯದಲ್ಲಿ ವ್ಯಕ್ತಿಗೆ ಇಂಟ್ರೆಸ್ಟ್ ಇದೆಯೋ ಆ ಶಿಕ್ಷಣವನ್ನು ಪಡೆದು ತನ್ನ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಇಲ್ಲಿ ಸಾಧ್ಯತೆ ಇದೆ. ತನ್ನ ಒಂದು ಕರ್ತವ್ಯಗಳನ್ನು, ಪಾತ್ರ ನಿರ್ವಹಣೆಯನ್ನು ಆ ಒಂದು ಶಿಕ್ಷಣವನ್ನು ಪಡೆದಂಥ ವ್ಯಕ್ತಿ ನಿರ್ವಹಿಸಬೇಕಾಗ್ತೈತಿ. ಶಿಕ್ಷಣದ ಆಧಾರದ ಮೇಲೆ ಇಲ್ಲಿ ವ್ಯಕ್ತಿಯ ಉದ್ಯೋಗಾವಕಾಶಗಳು ಲಭ್ಯ ಆಗ್ತವೆ. ಶಿಕ್ಷಣ ಅನ್ನೋದು ಈಗ ಸಾರ್ವತ್ರಿಕವಾಗೈತಿ. ಎಲ್ಲ ವ್ಯಕ್ತಿಗಳು, ಯಾವುದೇ ವ್ಯಕ್ತಿ ಜಾತಿ ಮತ ಪಂಥ ಆಧಾರ ಇಲ್ಲದೆ ಸಾರ್ವತ್ರಿಕವಾಗಿ ಎಲ್ಲರೂ ಶಿಕ್ಷಣವನ್ನು ಪಡೆಯದು ತಮ್ಮ ಪಾತ್ರವನ್ನು ಸಮಾಜದಲ್ಲಿ ನಿರ್ವಹಿಸಬೇಕಾಗ್ತೈತಿ. ಪ್ರತಿಯೊಬ್ಬ ವ್ಯಕ್ತಿ ಶಿಕ್ಷಣದ ಆಧಾರದ ಮೇಲೆಯೇ ಉದ್ಯೋಗವನ್ನು ಪಡೆದುಕೊಳ್ಳುವಂತಹ ವ್ಯವಸ್ಥೆಯನ್ನು ನಾವೇ ಕಾಣ್ತೀವಿ. ಅದೇ ರೀತಿ ಕುಟುಂಬದಲ್ಲಿ ವ್ಯಕ್ತಿಗೆ ಪರಂಪರಾಗತವಾದಂತಹ ವೃತ್ತಿ ಶಿಕ್ಷಣವನ್ನು ಕೂಡ ಹಿರಿಯರೇ ನೀಡ್ತಾ ಇದ್ದಾರೆ. ಹೀಗಾಗಿ ಕುಟುಂಬ ಮೊದಲು ಪಾಠಶಾಲೆ ಅಂತ ಹೇಳ್ತಾರೆ. ಅದೇ ರೀತಿ ಇನ್ನೊಂದು ಥರ್ಡ್ ಪಾಯಿಂಟ್ಸ್, ಸುಧಾರಣಾತ್ಮಕ ಕಾರ್ಯಗಳು. ಶಿಕ್ಷಣದಿಂದ ಸಮಾಜದಲ್ಲಿ ಅಭಿವೃದ್ಧಿ ಸಾಧ್ಯ, ಶಿಕ್ಷಣದಿಂದಲೇ ದೇಶದ ಪ್ರಗತಿ ಸಾಧ್ಯ ಅಂತ ನಾವು ಹೇಳ್ತೀವಿ. ಶಿಕ್ಷಣ ಸಮಾಜದಲ್ಲಿ ಪರಿವರ್ತನೆಯನ್ನ ತರುತ್ತೈತಿ. ಶಿಕ್ಷಣದ ಪ್ರಮುಖ ಒಂದು ಉದ್ದೇಶವೇ, ಆಧುನಿಕ ಶಿಕ್ಷಣದ ಪ್ರಮುಖ ಉದ್ದೇಶವೇ ಸಮಾಜದಲ್ಲಿ ಪರಿವರ್ತನೆಯನ್ನು ತರುವುದು. ವಿದ್ಯಾರ್ಥಿಗಳು ಕಲಿಕೆಯು ಕೇವಲ ಜಗ್ಮಗ್ ತತ್ವಗಳನ್ನ ಅವಲಂಬಿಸಿದೆ ಅಂತ ಕೆಲವೊಬ್ರು ಹೇಳ್ತಾರೆ. ಈಗ ಶಿಕ್ಷಕರು ವಿದ್ಯಾರ್ಥಿಗಳ ಖಾಲಿ ಪಾತ್ರೆಗೆ ಜ್ಞಾನ ಭಂಡಾರ ಎಂಬ ನೀರನ್ನ ತುಂಬಿಸ್ತಾರ ಅನ್ನುವಂತ ವಾದ ಇಲ್ಲಿ ಅನ್ವಯಿಸ್ತೈತಿ. ಅಂದ್ರೆ ಸಮಾಜದಲ್ಲಿ ಸುಧಾರಣಾತ್ಮಕ ಕಾರ್ಯಗಳು ನೆರವೇರ್ಬೇಕಾದ್ರ ಇಲ್ಲಿ ಶಿಕ್ಷಣ ಅತಿ ಅವಶ್ಯ ಅಂತ ಹೇಳ್ಬೋದು. ಶಿಕ್ಷಣದ ಆಧಾರದ ಮೇಲೆ ವ್ಯಕ್ತಿಯ ಒಂದು ಪರಿವರ್ತನೆಯಾಗಿ, ಅವನ ಜ್ಞಾನ ವೃದ್ಧಿಯಾಗಿ, ಆ ಒಂದು ಸಮಾಜದಲ್ಲಿ ಸುಧಾರಣೆ ತರಲಿಕ್ಕೆ ಶಿಕ್ಷಣದ ಪಾತ್ರ ಅತಿ ಮಹತ್ವದ್ದಾಗಿದೆ. ಹೀಗಾಗಿ ಹಲವಾರು ಕ್ಷೇತ್ರದಲ್ಲಿ ಶಿಕ್ಷಣವನ್ನು ಪಡೆದಂಥವರು ಬೇರೆ ಬೇರೆ ದೇಶಗಳಲ್ಲಿ ಉದ್ಯೋಗವನ್ನು ಕೈಕೊಂಡಿರುವುದು ಕೂಡ ಉಂಟು. ತಮ್ಮದೇ ಆದಂತಹ ಜೀವನ ನಿರ್ವಹಣೆ, ಅದೇ ರೀತಿ ಸಮಾಜದಲ್ಲಿ ಕೆಲವೊಂದು ಸುಧಾರಣಾತ್ಮಕ ಕಾರ್ಯಗಳನ್ನು ಅವರು ನೆರವೇರಿಸುತ್ತಾ ಇರೋದು ಕೂಡ ಉಂಟು. ಹೀಗೆ ಶಿಕ್ಷಣ ಅನ್ನೋದು ಒಂದು ಸಂರಕ್ಷಣಾತ್ಮಕ ಕಾರ್ಯವನ್ನು ನಿರ್ವಹಿಸ್ತೈತಿ. ಪಾತ್ರ ನಿರ್ವಹಣೆ, ವ್ಯಕ್ತಿ ಯಾವ ರೀತಿ ಪಾತ್ರ ನಿರ್ವಹಿಸ್ಬೇಕು ಅನ್ನೋದು ಶಿಕ್ಷಣದಿಂದಲೇ ಕಲ್ತ್ಕೊಳ್ತಾನೆ. ಅದೇ ರೀತಿ ಸುಧಾರಣಾತ್ಮಕ ಕಾರ್ಯಗಳು ಕೂಡ ಶಿಕ್ಷಣದಿಂದ ಸಾಧ್ಯ ಅಂತ ಹೇಳ್ತೀವಿ. ಈ ರೀತಿ ಶಿಕ್ಷಣದ ಕಾರ್ಯಗಳನ್ನು ನೀವು ಏನು ಮಾಡಬೇಕ್ರಿ, ವಿವರಿಸ್ಬೇಕಾಗ್ತೈತಿ ಅಲ್ವಾ. ಓಕೆ, ಎಲ್ಲ ಪ್ರಶ್ನೆಗಳು ಸಾಮಾನ್ಯವಾಗಿ 5 ಮಾರ್ಕ್ಸ್ 10 ಮಾರ್ಕ್ಸ್ ಬರುವುದು ಇವಿಷ್ಟೇ ಬರ್ತಾ ಇರ್ತವೆ. ಇವನ್ನ ಸರಿಯಾಗಿ ಪಾಯಿಂಟ್ಸ್ ಮಾಡಿಕೊಂಡು ನೀವು ಈ ಒಂದು ಪಾಯಿಂಟ್ಸ್ಗೆ ಸರಿಯಾದಂತಹ ಒಂದು ವಿವರಣೆಯನ್ನು ಬರ್ಕೊಂಡು ಹೋದ್ರೆ ಏನಾಗುತ್ತೆ, ಒಳ್ಳೆಯ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ ಹೇಳ್ತೀನಿ. ಓಕೆ, ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೋತ್ತರಗಳನ್ನು ಸರಿಯಾಗಿ ಅಧ್ಯಯನ ಮಾಡಿ ಒಳ್ಳೆಯ ಅಂಕಗಳನ್ನು ಪಡೆಯಿರಿ ಅಂತ ನನ್ನ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತೀನಿ. ಇಲ್ಲಿಗೆ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತೀನಿ. ಓಕೆ, ಥ್ಯಾಂಕ್ ಯು.